ಅರ್ಜಿ ಹಾಕಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಒದಗಿಸಲು ಹಾಗೂ ಒತ್ತಾಯಿಸಿ ವೃತ್ತಿಪರ ಹಾಸ್ಟೆಲ್ ಆರಂಭ ಮಾಡಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆಯು ಪ್ರತಿಭಟನೆ ಮಾಡುವುದರ ಮೂಲಕ 2023-24 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಕೊಡಬೇಕೆಂದು ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ಮಾಡಿ ಇಲಾಖೆಯ ಸಚಿವರಿಗೆ ಒತ್ತಾಯಿಸಿದ್ದಾರೆ. ಯಾರೋ ದಯವಿಟ್ಟು ನಿಮ್ಮ ಆಪ್ಷನ್ ಕೊಟ್ಟರು ಅದು ಚೇಂಜ್ ಮಾಡ್ಕೋಬೇಡ್ರಿ, ಡೇ ಸ್ಕಾಲರ್ ಅಂತ ಮಾಡ್ಕೋಬೇಡ್ರಿ. ಡೇ ಸ್ಕಾಲರ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಗತ್ತೆ ಅಂತೇಳಿ ನೀವು ನಿಮ್ಮ ಹಂತದಲ್ಲಿ ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀರಿ. ಇದು ಲಾಸ್ಟಲ್ಲಿ ನಮ್ಮಲ್ಲಿ ಲಾಸ್ಟ್ ಟೈಮ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಆಲ್ರೆಡಿ ಹೇಳಿದ್ವಿ, ಆಮೇಲೆ ಅವ್ರನ್ನ ಸ್ಟ್ರಿಕ್ ಮಾಡಿಬಿಟ್ಟು ನಾವು ಹಾಸ್ಟೆಲ್ ಇರತಕ್ಕಂಥ ಕಂಪಲ್ಸರಿ ಇದೆ, ನೀವು ಹಾಸ್ಟೆಲ್ ಅಂತ ಇಟ್ಕೊಂಡ್ರೆ ಮಾತ್ರ ನಾವು ನಿಮ್ಮ ಹಾಸ್ಟೆಲ್ ಕೊಡಲಿಲ್ಲ ಅಂದರೆ ಕೊಡೋದಿಲ್ಲ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಹುಡುಗರು ಇದೇ ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ, ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಲಾಗಿನಲ್ಲಿ ಇರೋದಿಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ ಹಾಸ್ಟೆಲ್ ಡೇ ಸ್ಕಾಲರ್ ಅಂತೇಳಿ. ನಿಮ್ಮ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಆಗ್ತದ ಒಂದು ಚೇಂಜ್ ಮಾಡ್ಕೋಬಿಡ್ರಿ. ಆಮೇಲೆ SC ST ಮಕ್ಕಳಿಗೆ ಈಗ ಒಂದು ಬಿಲ್ಡಿಂಗ್ ಇನ್ನೊಂದು ಸಿಕ್ಕಿದೆ ಅಲ್ಲ, ಹಂಗಾಗಿ ನೀವು SC ಮಕ್ಕಳು ಎಷ್ಟು ಜನ ಬಂದರೂ ನಾವು ಅಡ್ಮಿಷನ್ ತಗೋತೀವಿ, ಅದರದ್ದೇನು ವರಿ ಇಲ್ಲ. ಅದು ಬಿಟ್ಟರೆ ಈ ಆಲ್ರೆಡಿ ನನಗೆ ಗೊತ್ತಿರೋಂಗೆ 1138 ಅಂತಂದರೆ ಮೋರ್ ದೆನ್ 90% ಅಡ್ಮಿಷನ್ ಆಗಿದೆ. ಎಲ್ಲೋ ಒಂದು 10% ಯಾರೋ ಉಳಿದಿದ್ರೆ ತಾವು ಖಂಡಿತ ಬರಬಹುದು. ಜಾಸ್ತಿನೇ ಇದಾರೆ, ಇಲ್ಲಿ ಕೈ ಎತ್ತಿದ್ದಾರೆ. ಅವೇ ಈಗ ಸರ್ ಹೇಳ್ತಾ ಇದಾರೆ ಅರ್ಜಿ ಹಾಕಿದ್ರೆ ಹೌದಾ, ಈ SC ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಒಂದೊಂದೇ ಇಲಾಖೆ ಸಪರೇಟ್ ಆಗಿ ಮಾತಾಡಬೇಡ. ಈಗ ಎಲ್ಲರೂ ಕೈ ಎತ್ತಿದ್ರಿ, SC ST ಗುಂಪಾಗಿತ್ತಿದ್ರಿ. ಹಾಗಾಗಿ ಓನ್ಲಿ SC ಮಕ್ಕಳು, SC ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಗೆ ಅರ್ಜಿ ಹಾಕಿರ್ತಕ್ಕಂಥ ಕೈ ಎತ್ತರಿ. SC ಎತ್ತರಿ ಅರ್ಜಿ ಹಾಕಿರ ನೀವೆಲ್ಲರೂ. ಸೆಕೆಂಡ್ ರೌಂಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೆಕೆಂಡ್ ರೌಂಡ್ ಮುಗಿತಿದ್ದಂಗೆ ಥರ್ಡ್ ರೌಂಡ್ಗೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಮೆಸೇಜ್ ಬರುತ್ತೆ. SC ST ಮಕ್ಕಳಿಗೆ ಎಲ್ಲರಿಗೂ ಮೆಸೇಜ್ ಬರ್ತದೆ, 100% ಮೆಸೇಜ್ ಬರ್ತದೆ. ಬರ್ತದೆ ಮೇಡಮ್, ನಾವ್ ಹೇಳಿದ್ರೆ ಈಗ ಇವ್ರು ಥರ್ಡ್ ರೌಂಡ್, ಸೆಕೆಂಡ್ ರೌಂಡ್, ಫೋರ್ತ್ ರೌಂಡ್ ಅಂತ ಹೋದ್ರೆ ಈ ಮಕ್ಕಳು ಶೈಕ್ಷಣಿಕ ವರ್ಷನ ಮುಗಿದೋಗುತ್ತೆ. ಅಲ್ಲಿ ಅಡ್ಮಿಷನ್ ಅಲ್ಲ ಸರ್, ಇನ್ನ 15 ದಿನ ಅರ್ಧ ವರ್ಷಕ್ಕೆ ಎಕ್ಸಾಮು, ಅರ್ಧ ಯಾರು ಮುಗಿದೋಗುತ್ತೆ. ನೀವು ಅಷ್ಟಕ್ಕೆ ಕೊಟ್ಟಂಗೆ ಏನಾಯ್ತು, ಸರ್ಕಾರ ಏನ್ ಮಾಡಿತ್ತು ಮಕ್ಕಳಿಗೆ ಹೇಳಿದ್ರೆ ಕೊಟ್ಟಂಗಾರ ಏನಾಯ್ತು ಹೇಳ್ರಿ. ಇನ್ನ 15 ದಿನದಾಗ ಎಕ್ಸಾಮ್ ಬರು, ಸೆಪ್ಟೆಂಬರ್ ತಿಂಗಳ ರಜಾ, ಆಮೇಲೆ ಆಫರ್ ಮುಗಿದೋಯ್ತು ದಸರಾ. ಆದ್ರೆ ನಾವ್ ಹೇಳೋದು ಸರ್ ಏನ್ರಿ, ಅರ್ಜಿ ಕೊಟ್ಟರೆ SST ಮಕ್ಕಳು ಎಲ್ಲರೂ ತಗೋಬಿಟ್ಟು ರೂಲಿದೆ. ಅವ್ರು ಫಸ್ಟ್ ಒನ್ ಸೆಕೆಂಡ್ ಮಾಡಪ್ಪದ್ಲು, ಯಾರು SST ಮಕ್ಕಳು ಹಾಕಿರ್ತಾರೆ ಎಲ್ಲ ತಗೋಬಿಟ್ರೆ ಆಗುತ್ತೆ. ಇಲಾಖೆ ಜೊತೆ ಮಾತಾಡ್ರಿ, ನೀವು ಇಲಾಖೆ ಜೊತೆ ಮಾತಾಡ್ರಿ, ಬಂದಿದೆ ಕಮಿಷನ್ ಜೊತೆ ಮಾತಾಡ್ರಿ. ಹಿಂಗಾದ್ರೆ ಸಮಸ್ಯೆ ಆಗ್ತದೆ ಸರ್. ನಮ್ಗೆ ಏನೋ ವರ್ಷ ಪೂರ್ತಿ ಅಷ್ಟು ಕೊಡ್ತೀರಾ, ಈ ಡಿಸೆಂಬರ್ ವರೆಗೆ ಕೊಡ್ತೀರಾ ಅಷ್ಟು? ಡಿಸೆಂಬರ್ ಆ ಮಗು ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಲಿಸ್ಟ್ ಬರ್ಬೇಕಂದ್ರೆ ಆ ಮಗು ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತಿರ್ತೆ.
ಫಸ್ಟ್ ಪಿಸಿ ಮಗು ಜನವರಿಗೆ ಎಕ್ಸಾಮ್ ಬರ್ತಿದೆ ಸಿಸ್ಟಮ್ ಏನಿದೆಯಲ್ಲ ಇದು ಫಸ್ಟ್ ಟೈಮ್ ಆಗಿರೋದು ಫಸ್ಟ್ ಟೈಮ್ ಇಂದ ಇದು ಈ ಸರಿನೇ ಇಂಟ್ರೊಡ್ಯೂಸ್ ಮಾಡೋದು ಗವರ್ನಮೆಂಟ್ ಆಫ್ ಕರ್ನಾಟಕ ಇದು ಕರ್ನಾಟಕ ನಮ್ಮ ಸರ್ಕಾರ ಈ ಸರಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ಇದಕ್ಕಿಂತ ಮೊದಲು ಈ ಸಿಸ್ಟಮ್ ಇದ್ದಿಲ್ಲ ಬಂದವರಿಗೆಲ್ಲ ಅಡ್ಮಿಷನ್ ತಗೊಳ್ತೀವಿ ಹಾಗಾಗಿ ಇದೊಂದು ಸ್ವಲ್ಪ ಈ ಫಸ್ಟ್ ಅವಕ ಇದೆಯಲ್ಲ ನಾನು ಹೇಳ ಸರ್ ನಿಮ್ಮ ಇಲಾಖೆ ಜೊತೆ ಮಾತಾಡ್ರಿ ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಇಲಾಖೆ ಪ್ರಾಬ್ಲಮ್ ಈ ನಮಗೆ ಏನು ಬೇಕು ಎಸ್ ಸಿ ಎಸ್ ಟಿ ಸರ್ಕಾರ ರೂಲ್ ಇದೆ ಇಲ್ಲ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸಚಿವ ಜೊತೆ ಮಾತಾಡ್ರಿ ನಾವು ಉತ್ತರ ಸಚಿವ ಜೊತೆ ಮೊನ್ನೆನು ಮಾತಾಡಿ ಬಂದಿದ್ದು ರಾತ್ರಿ ಹೋಗಿ ಅವ್ರಿಗೆ ಖಂಡಿತವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಆದರೆ ಅದು ಬರೀ ಭರವಸೆ ಆಗ್ತಾ ಇದೆ ಅವ್ರು ಇದ್ದಿದ್ರು ಇನ್ನೂ ಬೆನಿಫಿಟ್ ಆಗ್ತಾ ಇದೆ ಸಚಿವ ಜೊತೆ ನಾವು ಡಿಸ್ಕಸ್ ಮಾಡಿ ಏನು ಎಸ್ ಸಿ ಮತ್ತು ಅರ್ಜಿ ಹಾಕಿರಲ್ಲ ಎಲ್ಲ ತಗೊಂಡ್ಬಿಡ್ರಿ ಆಫೀಸಿಗೆ ಹೋಗಿ ನಾವು ಡಿಸ್ಕಷನ್ ಮಾಡಿ ಇದು ಆಮೇಲೆ ನಮ್ಮ ಸೆಕ್ರೆಟರಿ ಸರ್ ಜೊತೆಗೆ ಮಾತ್ರ ಇದು ಒಂದು ಸ್ಕಾಲರ್ಶಿಪ್ ಮತ್ತೆ ಎರಡು ಪ್ರಾಬ್ಲಮ್ ಇದೆ ಅದನ್ನ ನಮ್ಮ ಸರ್ ಆಮೇಲೆ ಇದು ಔಟ್ ಸೋರ್ಸ್ ಸಿಬ್ಬಂದಿ ಸಂಬಂಧಿಸಿದಂತೆ ಸಾಹೇಬರ ಜೊತೆಗೆ ನಾವು ಮಾತಾಡಿಸಿದಾಗ ನೆಕ್ಸ್ಟ್ ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ತಗೊಂಡು ಇದು ಮಾಡ್ಕೊಡ್ತೀವಿ ಮಾಡ್ರಿ ಈಗ ಏನಿದೆ ಇದು ಕೊಟ್ಟಿದ್ದಾರೆ ಬಟ್ ಇನ್ನೂ ಅದು ಇದಾಗಿಲ್ಲ ಈಗ ನಮ್ಮ ಬೇಡಿಕೆ ಏನಿದೆ ಈಗ ಯಾರು ಎಸ್ ಸಿ ಮಕ್ಕಳು ಅರ್ಜಿ ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ತಗೋಬೇಕು बड़ा